ಆಕಿನ ಮಗನ ಬೇಡ್ಕೊಂಡು ಜಾತಿ ಐತಿ, ಗೊತ್ತೈತಿ ನಿಮಗ. ಇಲ್ಲಿ ಬೇಡ್ಕೊಂಡು ಯಾರ ಒಂದು ಕೆಲಸ ಮಾಡ, ಏನಿಲ್ಲ ಮೂರು ಮಂದಿ ಏನತ್ತಿ ಒಂದೊಂದು ತಾಟ್ ಕೊಂಡಿಸ್ ಕೊಡ್ತಾನ. ಯಾವ ಮಾಸ್ತರ್ ಪರ್ಯಾಣ ಪರ್ಯಾಣ ಕೊಂಡಿಸ್ ಕೊಡ್ತೇನೆ. ಇಲ್ಲಿ ಮೂರು ಸರ್ಕಲ್ ಅದಾವ, ಎಲ್ಲಿ ಐದು ಸಂಖ್ಯೆ ಗ್ರಾಮದಾಗ ಮೂರು ಮಂದಿ ಹೋಗಿ ಕೇಳಿದ ಭಿಕ್ಷಾ ಅಂದೆ. ಭಿಕ್ಷಾ ಅಂದ್ರೆ ಕೇಳ್ರೋ, ಏ ಬೇಬರ್ಸಿಕೊಡ್ರಿ, ನನಗೇನು ಹೇಳ್ತಾಳ, ಏ ಕುರ್ಸಾಲಿಯಾಗ ಹೋಗ್ರಿ ಅಂತ ಹೇಳ್ತಾಳ ನನಗೆ. ಏ ನೀ ಅಂತ ಕುರ್ಸಾಲಿಗೆ ಇತ್ತಿ ಮಗಳು, ಮಾತುಗಳು ಎಲ್ಲಿ ಮಾತಾಡ್ತಿ, ಏನ್ ಮಾತಾಡ್ತಿ, ಈಗ ಹಿಂಗಿನ ಕಾರ ಗಂದಿಲಿ, ಕೆಂಪು ಗಂದಿಲಿ, ಬೆಳ ಗಂದಿಲ್ಲ, ಏನ್ರ ಅಂದ್ರಿ ಹಿರಿಯಾರು. ಮತ್ತೆ ಬಂದ್ರ ನನಗೆ ಕುರ್ಸಾಲಿಗೆ ಇತ್ತಿ ಮಗಣ, ಕುರ್ಸಾಲಿ ಮಗಣ ಅಂದ್ರೆ ಕೇಳ್ತಾನೆ, ನೀನ್ ಹರಿದು ಕಳಿಸಲು. ಯಾಕಂದ್ರ ನಮ್ಮ ಅಪ್ಪನ ಸಂಬಂಧ ಇಲ್ಲಾರ್ದ ಎಲ್ಲಾರು ಹುಟ್ಟ್ಯಾರ. ಏನ್ ಹೇಳ್ತಾಳು, ನಮ್ಮ ಅಪ್ಪನ ಸಂಬಂಧ ಇಲ್ಲಾರ್ದ ಎಷ್ಟೋ ಮಂದಿ ನಮ್ಮ ಪಡಿಕ್ಯಾಗ ಹುಟ್ಟ್ಯಾರ, ಸೀರಿಯಾಗ ಹುಟ್ಟ್ಯಾರ, ನಾನು ಹೊಟ್ಟ್ಯಾಗ ಹುಟ್ಟ್ಯಾರ, ಎಲ್ಲ ನಡೆದಿಂದ ಜಗತ್ತು ಉತ್ಪತ್ತಿ ಆಗೈತೆ ಅಂತ ಹೇಳ್ತಾಳು ನೋಡಿ. ಪಿಸ್ಕೊಂಡಿದ್ದೀರಿ ಏ ಹೊತ್ತು ಬಟ್ಟಿ, ನಿನಗೊಂದ ಮಾತು ಹೇಳ್ತಾರೆ ಕೇಳ್ತಂಗಿ. ಯಾಕಂದ್ರ ನೋಡು, ಶೀರಿ ಅಂದ್ರೆ ಯಾವ್ದಕ್ಕೆ ಹೇಳ್ತಾರೆ, ನೀವು ಹುಟ್ಟುಕೊಂಡು ಬಂದಿ ಈ ಶೀರಿ ಅಲ್ಲ. ಶೀರಿ ಅಂದ್ರೆ ಯಾವುದು, ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ. ಏನ್ ಮಾಡ, ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಈ ಶರೀರದೊಳಗೆ ನಾಲ್ಕು ಭಾಗಗಳನ್ನು ಮಾಡಿಟ್ಟಾನ. ನಾಲ್ಕು ಭಾಗಗಳು ಹೆಂಗ ಮಾಡ್ಯಾನ ಗೊತ್ತೇನ್ರಿ ಮಾಸ್ತರ? ಸ್ಥೂಲ ದೇಹ ಒಂದು ಭಾಗ ಮಾಡ್ಯಾನ, ಸೂಕ್ಷ್ಮ ದೇಹ ಎರಡು ಭಾಗ ಮಾಡ್ಯಾನ, ಕಾರಣ ದೇಹ ಮೂರು ಭಾಗ ಮಾಡ್ಯಾನ, ಮಹಾಕಾರಣ ದೇಹ ನಾಲ್ಕು ಭಾಗ ಮಾಡ್ಯಾನ. ಸ್ಥೂಲ ದೇಹದಾಗ 25 ತತ್ವ ತಯಾರು ಮಾಡಿದ, ಸೂಕ್ಷ್ಮ ದೇಹದಾಗ 17 ತತ್ವ ತಯಾರು ಮಾಡಿದ, ಕಾರಣ ದೇಹದಾಗ 8 ತತ್ವ ತಯಾರು ಮಾಡಿದ, ಮಹಾಕಾರಣ
ನನ್ನ ದೇಹದಾಗ ಶೂನ್ಯಾಕಾರ ಮಾಡಿಟ್ಟ, ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಶೂನ್ಯಾಕಾರ ಮಾಡಿಟ್ಟ. ಎಂತ ಅದ್ ಹೇಳಕ್ಕೇನ ಬಾಯಾಗಿಯಾಗ ಏನ್ರ ಹುಗದಾರ ಏನ ಪುಕ್ಕಟ್ಟ ಬಂದಿಯೋ, ಎದಕ್ಕೆ ಬಂದಿ ಇಲ್ಲಿ ಹೆಂಗ್ರಿ ಸಾಹೇಬ್ರ? ಮತ್ತೆ ನೀವು ಹಂಗ ರೊಕ್ಕನ ಕೊಡಕತ್ತಿರ್ಲಿ ಆಕಿಗೆ? ಆಕಿನ ಮೊದಲ ಬೇಡ್ಕೊಂತಿರು ಜಾತಿ ಐತಿ, ಗೊತ್ತೈತಿ ನಿಮಗ? ಎಲ್ಲಿ ಬೇಡ್ಕೋಬೇಡ, ಒಂದ್ ಕೆಲಸ ಮಾಡ. ಏನಿಲ್ಲ, ಮೂರು ಮಂದಿ ಏನತ್ತಿ ಒಂದೊಂದು ತಾಟ ಕೊಂಡಿಸಿ ಕೊಡ್ತಾನ. ಯಾವು ಮಸ್ತರ್ ಪರ್ಯಾಣ ಪರ್ಯಾಣ ಕೊಂಡಿಸಿ ಕೊಡ್ತಾವ? ಹೋಗಿ ಕೇರಿಂದ ಇಲ್ಲಿ ಮೂರು ಸರ್ಕಲ್ ಅದಾವ ಹೇಳಿ ಐದು ಸಂಘ ಗ್ರಾಮದಾಗ. ಮೂರು ಮಂದಿ ಹೋಗಿ ಕೇರಿಂದ ಭಿಕ್ಷಾಂದೆ ರಿಕ್ಷಾ ಅಂತ ಜೊತೆ ಕೇಳ್ರು, ಏ ಬೇಬರ್ಸಿಕೊಡ್ರಿ, ನನಗೇನು ಹೇಳ್ತಾಳ? ಏ ಕುರ್ಸಾಲಿಯಾಗ ನೋಡ್ರಿ ಅಂತ ಹೇಳ್ತಾಳ ನನಗೆ. ಏ ನೀ ಹಂತ ಕುರ್ಸಾಲಿಗಿತ್ತಿ ಮಗಳು, ಮಾತುಗಳು ಏನಿ ಮಾತಾಡ್ತಿ ಏನ್ ಮಾತಾಡ್ತಿ? ಈಗ ಹಿಂಗಿನ ಕಾರ್ ಗಂದಿಲಿ, ಕೆಂಪು ಗಂದಿಲಿ, ಬೆಳ ಗಂದಿಲ್ಲ, ಏನ್ರ ಅಂದ್ರಿ ಹಿರಿಯರು? ಮತ್ತೆ ಬಂದ್ ನನಗ ಕುರ್ಸಾಲಿಗಿತ್ತಿ ಮಗಣ ಕುರ್ಸಾಲಿ ಮಗಣ ಅಂದ್ರೆ ಕೇಳ್ತಾನೆ. ನೀನ್ ಹರಳು ಕಳಿಸಲು ಏನಿಲ್ಲ ಪಡಕಿ, ಯಾಕಂದ್ರ ತಂಗಿ ನಿಂದ ಓಟ್ ಎತ್ತೈತಿ ಅನ್ನೋದು ನನಗೂ ಬರ್ತಾ ಇದ್ದೀಯ. ನೀನು ದೋಡಿ ಕಾರ್ಯಕ್ರಮ ಮಾಡೀನಿ, ನೀ ಎಟ್ಟದಕ್ಕಿದಿ, ನಿನ್ ಎತ್ತ ಗುಮ್ಮಿಗೆ ನೀರದ, ನೀ ಎಟ್ಟದಕ್ಕಿದಿ ಅನ್ನೋದು ನನಗೆ ಗೊತ್ತದ. ನಿಂದ ನಿಂದ ಎಲ್ಲಿ ನಿನ್ನ ಹೋತಿ ಕಟ್ಟಿನ ಓಟಿ ಎಲ್ಲಿ ತನಕ ಬೇರೆ ತನಕ ಮಾತ್ರ ಅಷ್ಟ ಅದ. ಅದಕ್ಕಾಗಿ ಮಾಸ್ತರ ನಾಲ್ಕು ಭಾಗಗಳನ್ನ ಮಾಡಿದ್ರು. ಕ್ರತಾವಿಗದೊಳಗೆ ಎಷ್ಟು ಮಳದ ಮನುಷ್ಯರಿದ್ರು? ಕ್ರತಾವಿಗದಾಗ ಇಪ್ಪತ್ತೆಂಟು ಮಳದವರಿದ್ರು, ತ್ರೇತಾವಿಗದಾಗ ಹದಿನಾಲ್ಕು ಮಳದವರಾದ್ರು, ದ್ವಾಪಾರ ಯುಗದಾಗ ಏಳು ಮಳದವರಾದ್ರು, ಕಲಿಯುಗದಾಗ ಮೂರುವರಿ ಮಳದವರಾದ್ರು. ಕ್ರತಾವಿಗದಾಗ ಹವಿಷ್ಯತ್ತಿತ್ರಿ, ಕ್ರತಾವಿಗದಾಗ 17,36,000 ಬರಿಸಿತ್ತು, ತ್ರೇತಾವಿಗದಾಗ ಮಸ್ತರ 12,8,96,000 ಬರಿಸಾಯ್ತು. ದ್ವಾಪಾರ ಯುಗದಾಗ ಎಷ್ಟಾಯ್ತ್ರಿ? ವ್ಯಾಪಾರ ಯುಗದಾಗ 8,36,000 ವರ್ಷ ಆಯ್ತು. ಕಲಿಬಿಗದೊಳಗೆ ಎಷ್ಟು ಬತ್ತರಿ? ಕಲಿಬಿಗದ ಆವೇಶ, ಕಲಿಬಿಗದ ಆವೇಶ 4,32,000 ವರ್ಷ ಆಯ್ತು. ಇದೇನು ಯುಗಗಳ ಆವೇಶ ಆಯ್ತು, ಏನ ಮಾನವರ ಆವೇಶ ಆಯ್ತಿತ್ರಿ? ಕ್ರತಾವಿಗದಾಗ ಮಾನವರ ಆವೇಶ 1,00,000 ಇತ್ತು, ತ್ರೇತಾವಿಗದಾಗ ಮಾನವರ ಆವೇಶ 10,000 ಇತ್ತು, ವ್ಯಾಪಾರ ಯುಗದಾಗ ಮಾನವರ ಆವೇಶ 1,000 ವರಿಸಿತ್ತು. ಏ ಕಲಿಬಿಗದೊಳಗೆ ಬಾಂಧಿಕರಿಂದ ತಂಗಿ ಬರೀ ಕೇವಲ 100 ವರ್ಷ ಆಗ್ಯದ, 100 ವರ್ಷ ಆಗ್ಯದ. ಏ ತಂಗಿ, ಈ 100 ವರ್ಷ ಇಡಬೇಕಾದ್ರೆ ನಮ್ಮ ಅಪ್ಪ ಒಂದೊಂದು ಮೆಟ್ಲುಗಳ ಮಾಡಿರ್ತಾನ. ನಮ್ಮ ಅಪ್ಪ ಏನ್ ಮಾಡ್ಯಾನ, ಒಂದೊಂದು ಗೆರಿಗಳನ್ನ ಹಾಕ್ಯಾನ, ಒಂದೊಂದು ಬಂದರುಗಳ ಹಾಕ್ಯಾನ, ಒಂದೊಂದು ಕಾಯಕಗಳನ್ನ ಮಾಡ್ಯಾನ. ಈ ಶರೀರ ತಯಾರಾಗಬೇಕಾದ್ರು 25 ತತ್ವ ತಯಾರಾಗ್ಯಾವ. ಏನಾಗ್ಯಾವ ಮಾಸ್ತರ? ಪಂಚ ತತ್ವ ಅಂದ್ರೆ ಹೇಳ್ತಾ ಕೇಳ. ಕರ್ಮೇಂದ್ರಿಗಳನ್ನ 5 ತಯಾರು ಮಾಡ್ಯಾನ, ಜ್ಞಾನೇಂದ್ರಿಗಳನ್ನ 5 ತಯಾರು ಮಾಡ್ಯಾನ, ದಶೇಂದ್ರಿಗಳನ್ನ 10 ತಯಾರು ಮಾಡ್ಯಾನ. ಮತ್ತೆ ಇದು ಅಲ್ಲಾರ್ದ ಪಂಚೇಂದ್ರಿಗಳನ್ನ 5 ತಯಾರು ಮಾಡ್ಯಾನ್. ದಶೇಂದ್ರಿಗಳಂದ್ರೆ ಯಾರ್ರಿ? ದಶೇಂದ್ರಿಗಳಂದ್ರ ತಂಗಿ, ಶರೀರದೊಳಗೆ ನಮ್ಮ ಅಪ್ಪುಗಳಾದ್ರೆ ಕಾಯಕ ಮಾಡೋರು. ಹೆಂಗ್ರಿ ಗುರುಗಳು, ನೀವು ರೊಕ್ಕ ತಂದು ಕೊಡಕತ್ತಿದ್ರಿ ಹಂಗಾಗಿ? ಅಂದ್ರೆ ಈ ಒಂದು ಶಾಸ್ತ್ರ ಒಂದು ಪುರಾಣ ಅಲ್ಲ ಬಗೆಹರಿದ ಮಾತ್ರ ಇಲ್ಲಿ ಹೇಳ್ರಿ ಕಕ್ಕ ಏನಾದ್ರು ಹೇಳಿ ಮಾಡೋ. ಯಾಕಂದ್ರ ಕಕ್ಕ ಊಟದಾಗ ಹೆಂಗ ಉಪ್ಪಿನಕಾಯಿ ಇರ್ತದಲ್ಲ, ಒಂದು ಸ್ವಲ್ಪ ಕೊಡಬೇಕಾಗ್ತದ. ಇವನು ಎಲ್ಲ ಹಾಡಿನೊಳಗೆ ಹಾಡ್ತಾನೆ ಇಲ್ಲ ನಂಗಿಲ್ಲ, ಆಕೆ ಏನೇನು ಕೇಳಲಿ ಎಲ್ಲ ಹಾಡಿನ ರೂಪದಾಗ ಹೇಳ್ಕೊತ ಹೋಗ್ತಾನೆ ಇಲ್ಲ ಅಂದಿಲ್ಲ. ಕರೆ ಒಂದು ಸ್ವಲ್ಪ 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 ಚುಟುಕಿ ಕೊಡ್ಬೇಕ್ರಿ, ಎತ್ತಿಗೆ ಬ್ಯಾಟ್ರಿ ಕೊಡ್ತಾರ ರೇಸ್ ಹೊಡೆದಾಗ ಹಂಗ ಕೊಡ್ಬೇಕಾಗ್ತದ. ಇಲ್ಲಿ ದಶೇಂದ್ರಿಗಳಂದ್ರೆ ಯಾರ್ಯಾರು? ದಶೇಂದ್ರಿಗಳಂದ್ರೆ ತಂಗಿ ಹೇಳ್ತಾನೆ ಕೇಳ. ಈ ಶರೀರದೊಳಗ ಇದ್ರಾಗ ಏನದಾವ? 10 ಸ್ಥಾನಗಳದಾವ. ಇದ್ರೊಳಗೆ ಯಮ ನಮ್ಮ ಅವದಾನ, ರುದ್ರ ನಮ್ಮ ಅವದಾನ, ಕುಬೇರ ನಮ್ಮ ಅವದಾನ, ವಾಯು ನಮ್ಮ ಅವದಾನ, ಅಗ್ನಿ ನಮ್ಮ ಅವದಾನ, ಏ ತಂಗಿ ಚಂದ್ರ ನಮ್ಮ ಅವದಾನ, ವರುಣ ನಮ್ಮ ಅವದಾನ, ಸೂರ್ಯ ನಮ್ಮ ಅವದಾನ. ಏ ಎಲ್ಲೈತಿ ನೀನ್ ಹೆಣ್ಣಿದ್ರಾಗ? ಎಲ್ಲೈತಿ ಹೆಣ್ಣ ಶರೀರ ಹೆಣ್ಣ ಕೇಳ್ತೀನಿ, ಏನೈತಿ ನಿನ್ ಶರೀರ? ಏ ಒಟ್ಟು ನಮ್ಮ ಅಪ್ಪುಗಳ ಕಾಯಕ ಮಾಡ್ತಾರ, ಅಪ್ಪಿತ್ತಿಗರಣಿ ಪೀರಿ. ನೀನು ಶರೀರ ದೊಡ್ಡದು ಮಾಡಿಕೊಡಂಗಿಲ್ಲ, ನೀನು ಭೂಮಿ ದೊಡ್ಡದು ಮಾಡಿಕೊಡಂಗಿಲ್ಲ, ನಿಮ್ಮ ಪಾರ್ವತಿ ದೊಡ್ಡಕ್ಕೆ ಮಾಡಂಗಿಲ್ಲ, ನಿಂದ ಏನು ಕಣ್ಣಿಗೆ ಕಾಣುದು ದೊಡ್ಡಕ್ಕೆ ಮಾಡ್ಕೊಡಂಗಿಲ್ಲ. ಯಾವ ಈ ಕಂಬಗಿ ಸುರೇಶ, ನೀ ಮಾಡ್ಬೋದು ಯಾರು ನೋಡ್ರಿ ಆಟ ಜಿಂಗ್ರಿ ಬಿಲ್ಲಿ, ನಾನು ನೋಡಿ ನಡೆಯಂಗಿಲ್ಲ. ಅಸರ ಒಂದು ಕ್ಯಾಲಿ ಒಂದು ಹಾಡಿಕೆ ನಾಳೆ ಹೋಗೋ ಇನ್ನ ಚಾನ್ಸ್ ಹೋಗಿ. ಬಂದೇನಾ
ತೂ ಅವತಾರ ನಾಯಿ ಎತ್ತಿ ತಾಳಿನಿ ಏ ಹತ್ತು ಅವತಾರ ನಾಯಿ ಏತ ದೋಷ್ಟೋ ಹೆಂಗಸರನ ನಷ್ಟ ಮಾಡ್ಯಾನ ಏ ಸೋಳ ಸಾವಿರ ಗೋಪ್ಯರಿಗೆ ಖಂಡರಾಗೆ ಅಖಂಡ ಬ್ರಹ್ಮಚಾರಿ ವಾಸಾಗಿದ್ದೇನೆ ಕೊಟ್ಟಿ ಮುಂದ ವರಸಿನ ಒಂದರಿಂದ ಕೋಟಿ ಮುಂದ ವರಸಿನ ಒಂದ ಕೋಟಿ ಒಳಗ ಒಂದ ನಾಚಿನ ಒಂದರಿಂದ ಕೋಟಿ ಮುಂದ ಬರತೇನೆ ಒಂದ ಕೋಟಿ ಒಳಗ ಒಂದ ಭೇಟಿ ನಿಲ್ತೇನೆ ಬರ್ತಾಳ ಹನುಮಂತ ಕಾಕ ಕಂಬಾರ ಏನ್ ಕುಂಬಾರ್ರಿ ಕುಂಬಾರ ಏನ್ರಿ ಕಂಬಾರ ಕಾಕ ಕೇಳ್ತಾನ ಏನ್ ಕೇಳ್ತಾನ ಏ ಸುರೇಶ ನೀ ಹೆಣ್ಣಿಲ್ಲಾರ್ದ ಹೆಂಗ ಹುಟ್ಟಿಯೋ ಸೀರಿಲಾರ್ದ ಹೆಂಗ ಬಂದಿಯೋ ನಿಮ್ಮ ಅಪ್ಪಗಳು ಸೀರಿ ಬಿಟ್ಟಾರೋ ಎಲ್ಲಿ ಹುಟ್ಟಿ ಬಂದಾರೋ ನಿಮ್ಮ ಅಪ್ಪಗಳು ಎಲ್ಲೆಲ್ಲಿ ಹುಟ್ಟಿ ಬಂದಾರ ಅವಳು ಬಿಟ್ಟು ಹುಟ್ಟಿಲ್ಲ ಅಂತ ಹೇಳ್ತಾನ ಕಾಕ ಎಲ್ಲಿ ಹೋಗ್ಯಾನ್ರಿ ಹನುಮಂತ ಕಾಕ ಕಾಕ ಒಂದಿತ್ತು ಹಿಡ್ಕೊಂಡ್ರ ಬರ್ರಿ ಅವನ ಇಲ್ಲ ಮುಂದ ಕಾಕ ನಿಮ್ಮಂತವ್ರು ಹೆಣ್ಮಕ್ಳು ಬೆನ್ನು ಹತ್ತಿ ಹೆಂಗಸರು ಬೆನ್ನು ಹತ್ತಿ ಜಗತ್ತಲ್ಲ ಅದಿಗೆ ಹೊಂಟದ ಯಾಕಂದ್ರ ನೋಡು ಈಗ ಸತ್ಯಕ್ಕ ಸಾವಿಲ್ಲ ಅದಕ್ಕಾಗಿ ನನ್ನ ಮನ್ನು ಮನಿಮಿ ಮದುವೊಂಡು ಮಾರಾದ್ರು ಹೇಳಿದ್ರು ಅವ್ರೆ ನೋಡದ್ರ ಜಯ ಎಂತ ಕಠಿಣ ಕಾಲ ಎಂತ ಕಠಿಣ ಕಾಲ ಗುರುವರ ಕಾಲ ಸತ್ಯಕ್ಕೆ ಸುಖ ಇಲ್ಲ ಅದ ಕೈತಿ ಜನ ಬೆಂಬಲ ಸುಳ್ಳಿಗೆ ಸುಖ ಇಲ್ಲ ಅದ ಕೈತಿ ಜನ ಬೆಂಬಲ ಅಸತ್ಯ ನೋಡಿದ್ರ ಕೌರವರು ಕುಂತ್ರ ಗಾದಿ ಮ್ಯಾಲ ಮುಂದೈ ಕಳಗಾಲ ಏ ಧರ್ಮ ರಕ್ಷಣೆ ಮಾಡು ಸಲವಾಗಿ ಕೃಷ್ಣ ಇದ್ದ ಹಿಂಬಾಲಾ
ತಡಕ ಬಿದ್ದಿದ್ದು ತಡ ತಡಕ ಹೇಳಿ ಕೇಳಿ ಕಂಬಾಗಿ ಹುಲಿ ಹೈ ಎಲ್ಲಿ ಹಾಡ್ತಿ ಏನ್ ಹಾಡ್ತಿ ಎಲ್ಲಿ ನೋಡು ಮಾಸ್ತರ್ ಒಂದ್ ಐದು ಹಾಡಿದ ಮಾಸ್ತರ್ ಮದು ಮಣಿಮಿ ಮದಗೊಂಡಂದು ಮಣಿಮಿ ಮದಗೊಂಡನ ಮರಿ ಐತಿದ ಕಂಬಗಿ ಸುರೇಶ ಮಣಿಮಿ ಮದಗೊಂಡನ ಮರಿ ಐತಿ ಮಂದ್ರೂಪ ಗ್ರಾಮದಾಗ ನಿನ್ನ ಮಗಳು ಒಂದ ಗಜ್ಜಿಗೆ ಓಡಿ ಹೋಗ್ಯಾಳಿ ಹುಡುಗನ ಕೈಯಾಗ ಮಣಿಮಿ ಮದಗೊಂಡನ ಮರಿ ಐತಿ ಹುಡುಗಿ ಏನ್ ಹೇಳ್ತಾ ಇದು ಅಲ್ಲಾರ್ದ ಒಂದು ಕ್ಯಾಲಿ ಹಾಡಿದ್ರಿ ಅಂಗಿ ಹೊಳಿದಾದ್ರು ಹರಿದಿಲ್ಲ ಅಂಗಿ ಕೊಂಡೆ ಅಂಗಿ ಹೊಳಿದಾದ್ರು ಹರಿದಿಲ್ಲ ಅಂಗಿ ಕೊಂಡೆ ನಿನಗ ಯಾಂಗ ದ್ವರ ಗೀತಾನುಭವ ಕಂಡಿ ಹಂಗಂದ್ರೆ ಯಾವ್ದ್ರಿ ಗುಂಡೆ ಅಂದ್ರೆ ಯಾವುದು ಹಂಗೆ ಅಂದ್ರೆ ಯಾವುದು ಇದ್ರ ತಂದ ಅಧ್ಯಾತ್ಮ ಶರೀರ ಮತ್ತು ಜೀವಾತ್ಮ ಹೊರಿಸ್ಯಾರವು ನಿನಗತ್ತೆ ಪಿತೃಗಣಿತೀರಿ ಇಲ್ಲಿ ಮಾತುಗಳನ್ನ ಹೆಂಗೈತಿ ಬಹಳ ಜ್ಞಾನದಿಂದ ಮಾತಾಡಬೇಕಾಗ್ತದ ಎಲ್ಲಿ ಬೇಕಾದಲ್ಲಿ ಹಾಡಿಕೆ ಮಾಡುದು ಐದು ಸಂಘ ಗ್ರಾಮದಾಗ ಹಾಡಿಕೆ ಮಾಡುದು ಬೇರೆ ಆಯ್ತು ನಿನಗೆ ಪ್ರಥಮದಾಗ ಹೇಳಿ ಹಂಗೆ ಅಂದ್ರೆ ಯಾವುದು ಹಂಗೆ ಅಂದ್ರೆ ಇದೇನ ಪಂಚತತ್ವದಿಂದ ಕೂಡಿರ್ತಕ್ಕಂತ ಶರೀರದಲ್ಲ ಇದು ಹಂಗದ ಗುಂಡೆ ಅಂದ್ರೆ ಯಾವುದು ಒಳಗ ಆತ್ಮನು ಹತ್ತ ಜೀವಾತ್ಮ ಅದರ ಅದಕ್ಕ ಗುಂಡಿ ಅಂತ ಹೇಳ್ಯಾರ ಈ ಶರೀರ ತಂಗಿ ಇದಕ್ಕ ಶಿಕ್ಷೆ ಆಗ್ಯದ ಮೋಕ್ಷ ಆಗ್ಯದ ಬಡತಾ ತಿಂದದ ಬಡತಾ ತಿಂದದ ಇದ ಸತ್ತದ ಹುಟ್ಟ್ಯದ ಇದಕ್ಕೇನೈತಿ ಪಾತಂದ್ರೆ ಇದು ಹರಿದು ಹೋಗ್ಯದ ನಾಸಾಗಿ ಹೋಗ್ಯದ ಇದು ಅಂಗಿ ನೋಡ್ರಿ ಮ್ಯಾಲ ಅಂಗಿ ಹಾಕೋಬೇಕಾದ್ರೆ ಮಾನವ ಜನ್ಮ ಹುಟ್ಟಿ ಬಂದ ಬಳಕ ಹುಟ್ಟಿದ ಕೂಡಲೇ ಸಾಯಿ ತನಕ ಎಷ್ಟು ಅಂಗಿ ಹಾಕ್ತೀರಿ ಎಷ್ಟು ಅಂಗಿ ಹರಿತಾವು ನನ್ನ ಜೀವ ಮಾತ್ರ ಸತ್ತದೇನ್ರಿ ನೀವು ನೋಡ್ರಿ ಅದು ಹುಟ್ಟಿಲ್ಲ ಸತ್ತಿಲ್ಲ ಜನನಿ ಇಲ್ಲ ಮರಣ ಇಲ್ಲ ಹಸು ಇಲ್ಲ ತ್ರಸೆ ಇಲ್ಲ ನಿಂತಿ ಇಲ್ಲ ನೀರು ಅಡ್ಕಿಲ್ಲ ತಂಗಿ ಗುಂಡಿ ಅಂದ್ರೆ ತಂಗಿ ಗುಂಡಿ ಮಾತ್ರ ಹರಿಯಂಗಿಲ್ಲ ಗುಂಡಿ ಮಾತ್ರ ಬಡಿಯಂಗಿಲ್ಲ ಅದನ್ನ ತಂದ ಅಧ್ಯಾತ್ಮಕ್ಕಿಟ್ಟಾರ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ತಾರ ನಮ್ಮ ಮಣಿಮಿ ಮದ್ಕೊಂಡವರು ಒಂದೊಳಗದ ಅಘಲ ತಂಗೆ ಸಘಾಗಿರನಾ